ಈ ವರ್ಷದ ದೀಪಾವಳಿ ಪ್ರತಿ ವರ್ಷದಂಗೆ ಆಚರಣೆ ಮಾಡೋದು ಬೇಡ. ವಿಶೇಷವಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಈ ವರ್ಷದ ದೀಪಾವಳಿಯನ್ನು ಪರಿಸರ ಸ್ನೇಹಿ ದೀಪಾವಳಿಯಾಗಿ ಆಚರಣೆಯನ್ನು ಮಾಡಬೇಕು. ದೀಪದಿಂದ ದೀಪವನ್ನು ಹಚ್ಚಬೇಕು ಅಂತಕ್ಕಂತಹ ತತ್ವ ಏನಿದೆ, ಆ ದೀಪವನ್ನು ಬೆಳಗಿಸುವಂತಹ ಒಂದು ಕಾರ್ಯಕ್ಕೆ ನಾವು ಮುಂದಾಗಬೇಕು ಹೊರತಾಗಿ ಪಟಾಕಿ ಹೊಡೆಯೋದಾಗಲಿ ಅಥವಾ ಈ ಪರಿಸರಕ್ಕೆ ವಿರೋಧವಾಗಿರುವಂತಹ ಒಂದು ಮದ್ದುಗಳ ವಸ್ತುಗಳನ್ನು ಬಳಕೆ ಮಾಡೋದರಿಂದ ಈ ನಮ್ಮ ಪರಿಸರಕ್ಕೆ ಒಂದು ವಿನಾಶಕಾರಿ ತಂದಿಡುವಂತಹ ಕೆಲಸವನ್ನು ಮಾಡಿದ್ದೇನೆ. ಕೇವಲ ಆ ಮಣ್ಣಿನ ಫಲತೆಯನ್ನು ನಾವೇ ನಿರ್ಮಿತವಾಗಿ ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋದನ್ನು ನಾವು ಕಲ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ರೈತರು ಮತ್ತು ನಮ್ಮ ಈ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ತಯಾರು ಮಾಡಿರುವಂತಹ ಮಣ್ಣಿನ ಫಲತೆಯನ್ನು ಬಳಸಿ ಬಹಳ ಅಚ್ಚುಕಟ್ಟಾಗಿ ಪಾರಂಪರಿಕವಾಗಿ ಏನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಆ ಹಬ್ಬವನ್ನು ನಾವು ಪಾಲಿಸಿಕೊಂಡು ಆಚರಣೆ ಮಾಡಿಕೊಂಡು ಈ ಪರಿಸರ ಸ್ನೇಹಿ ವಸ್ತುಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಈ ವರ್ಷದ ದೀಪಾವಳಿಯನ್ನು ವಿಶೇಷವಾಗಿ ಆಚರಣೆ ಮಾಡೋಣ ಅಂಥೇಳಿ ನಾನು ಈ ವರ್ಷದ ದೀಪಾವಳಿ ಹಬ್ಬದ ಶುಭಾಶಯನ ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.